ಬುರ್ಕಾಧಾರಿ ಯುವಕನನ್ನು ಇಂದು ಸಿಂದಗಿಯ ಸ್ಟೇಟ್ ಬ್ಯಾಂಕ್ನಲ್ಲಿ ಸೆರೆ ಹಿಡಿದ ಸಿಂದಗಿ ನಾಗರಿಕರು. ಸದ್ಯ ಈ ಯುವಕನನ್ನು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಇರಿಸಲಾಗಿದೆ. ಈತ ಸಿಂದಗಿ ತಾಲೂಕಿನ ಯರಗಲ್ ಬಿಕೆ ಗ್ರಾಮದ ಸಿದ್ದು ಪಾರಗೊಂಡ ಎಂದು ತಿಳಿದುಬಂದಿದೆ. 2012ರ ಸಿಂದಗಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಪಾಕಿಸ್ತಾನದ ಧ್ವಜವನ್ನು ಹಾರಿಸಿ ಮುಸ್ಲಿಮರ ಹೆಸರಿಗೆ ಕಳಂಕ ತರುವ ಹುನ್ನಾರ ನಡೆದಿತ್ತು. ಅದೇ ತರಹ ಈತ ಯಾವ ಉದ್ದೇಶಕ್ಕೆ ಬುರ್ಕಾ ಹಾಕಿಕೊಂಡಿದ್ದ, ಬುರ್ಕಾ ಧರಿಸಿ ಇಂದು ಅಥವಾ ಈ ಹಿಂದೆ ಯಾವ ಯಾವ ಕೃತ್ಯಗಳನ್ನು ಎಸಗಿದ್ದಾನೆಂದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಷ್ಟೇ. ಈತನ ಹೆಸರಿನಲ್ಲಿ 2 ಫೇಸ್ಬುಕ್ ಖಾತೆಗಳಿದ್ದು ಪರಿಶೀಲಿಸಲಾಗಿ ಈತ ಹಿಂದುತ್ವ ಸಂಘಟನೆಯ ಹಾಗೂ ಬಿಜೆಪಿ ಕಾರ್ಯಕರ್ತನಾಗಿರುವುದು ತಿಳಿದು ಬಂದಿರುತ್ತದೆ. ಬುರ್ಕಾ ಧರಿಸಿಕೊಂಡು ಸಿಂದಗಿ ಪಟ್ಟಣದಲ್ಲಿ ಬಂದು ಮಹಿಳೆಯರನ್ನು ಚುಡಾಯಿಸುವ ಮುಖಾಂತರ ಮತ್ತು ಅವನು ಅನಧಿಕೃತ ಕೃತ್ಯವನ್ನು ಎಸಗುವ ಒಂದು ವಿಚಾರ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಇಂಥ ಒಂದು ಇಲ್ಲಿ ಸಿಂದಗಿ ನಗರದಲ್ಲಿ ಬುರ್ಕಾ ಹಾಕೊಂಡು ತಿರುಗಾಡುವಾಗ ಇಲ್ಲಿರುವಂಥ ಸಿಂದಗಿಯಲ್ಲಿರುವಂಥ ಸಾರ್ವಜನಿಕರು ಅವನನ್ನು ಹಿಡಿದು ವಿಚಾರಣೆ ಮಾಡಿದಾಗ ಇವನು ಯರಗಲ್ ಗ್ರಾಮದವನು. ಈ ಹಿಂದೆ ಯರಗಲ್ ಗ್ರಾಮದಲ್ಲಿ ಮಸ್ಜಿದ್ನಲ್ಲಿ ಓಮ್ ಅಂತ ಬರೆದಾಗ ಮೋಸ್ಟ್ಲಿ ಅದು 2014-15 ಇರ್ಬೋದು ಆ ಸಂದರ್ಭದಲ್ಲಿ ಸಿಂದಗಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಅವಾಗ ನೀಲಮ್ನವರು ಸಾಹೇಬ್ ಇರ್ಬೋದು ಮೋಸ್ಟ್ಲಿ ಅವರು ಯರಗಲ್ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಿ ಅಲ್ಲಿ ಯಾವುದೇ ಕೂಡ ಅಹಿತಕರ ಘಟನೆಗಳು ಜರಗಬಾರ್ದು ಅಂಥೇಳಿ ಎಲ್ಲ ಕೋಮಿನವರನ್ನು ಕರೆಸಿ ಶಾಂತಿ ಸಭೆ ಮಾಡಿದ್ದು ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಈಗ ಅದೇ ವ್ಯಕ್ತಿ ಅದೇ ಯುವಕ ಇವತ್ತು ಬುರ್ಕಾ ಧರಿಸಿಕೊಂಡು ಅದನ್ನು ಜನರಿಗೆ ಯಾಕೆಂದರೆ ನೋಡೋರಿಗೆ ಉದ್ದೇಶಪೂರ್ವಕವಾಗಿ ನಮಗೆ ಬೇರೆ ಯಾರಾದರೂ ಮಾಡಿದ್ರಂದರೆ ಮತೀಯ ಭ್ರಮಣೆ ಅಂತಿದ್ದೀವಿ ಮತ್ತು ಅವನಿಗೇನೋ ಸರಿಯಾಗಿ ಬುದ್ಧಿಹೀನತೆ ಇದೆ ಬುದ್ಧಿಮಾಂದ್ಯ ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಈ ಯುವಕ ಈ ಮುಂಚೆನೂ ಕೂಡ ಇಂಥ ಘಟನೆಗಳು ಮಾಡಿದ್ದಾನೆ ಸರ್. ಅದರ ಕಡೆ ದಾಖಲಿಸಿಲ್ಲ, ಈಗ ಪ್ರಕರಣ ದಾಖಲಿಸ್ತಾ ಇದ್ದಾರೆ. 2014ರ ಪ್ರಕರಣ ನನಗೇನು ನನ್ನ ಗಮನಕ್ಕೆ ಅಷ್ಟು ದಾಖಲಿಸಿರೋ ಬಿಟ್ಟರೆ ಗೊತ್ತಿಲ್ಲ. ಆದರೆ ಶಾಂತಿ ಸಭೆ ಆಗಿತ್ತು, ನನಗೆ ಗೊತ್ತದೆ ಶಾಂತಿ ಸಭೆ ಆಗಿತ್ತು. ಆದರೆ ಈಗೇನದಲ್ಲ ಆ ಪ್ರಕರಣ ಈಗ ದಾಖಲಿಸಲಾಗತ್ತಾರ. ಆದರೆ ನಾವು ಬೇರೆದವ್ರಿಗಾದರೆ ಜನಸಾಮಾನ್ಯರಿಗಾದರೆ ನಾವೇನು ಟಾರ್ಗೆಟ್ ಅವ್ರು ಹಿಂಗೆ ಮಾಡಬೇಕು ಬೇರೆ ಸಂಘಟನೆ ಅದ ಅವ್ರ ಮೇಲೆ ನಾವು ದಾಖಲೆ ಮಾಡಬೇಕಂತ ಏನಿರಲಿಲ್ಲ. ಆದರೆ ಇಷ್ಟೇ ಇದು ಉದ್ದೇಶಪೂರ್ವಕವಾಗಿ ಯಾಕೆಂದರೆ 2014-15ರಲ್ಲಿ ಇಂಥ ಘಟನೆ ಜರುಗಿತ್ತು ಅದನ್ನು ಯರಗಲ್ದಲ್ಲಿ. ಇವತ್ತು ಅದೇ ವ್ಯಕ್ತಿನೇ ಇವತ್ತು ಮತ್ತೆ ಬುರ್ಕಾ ಹಾಕ್ಕೊಂಡು ಅದನ್ನು ಇಂಥ ಸಿಚುವೇಷನ್ದಲ್ಲಿ ಬುರ್ಕಾ ಹಾಕ್ಕೊಂಡು ಬೇರೆ ಬೇರೆ ಕಡೆ ತಿರುಗಾಡಿ, ಯಾಕೆಂದರೆ ಇದು ಕೊರೋನಾ ಅಂದರೆ ಈಗೆಲ್ಲ ತಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ, ಈ ಏನು COVID-19 ಬಂದಿದ್ದೇ ಮುಸ್ಲಿಮರಿಂದ ತಿಳಿಸಿಂದ ಬಿಂಬಿಸುವಂಥ ತಬ್ಲೀಗ್ ಜಮಾತ್ ಆಗಲಿ ಮುಸ್ಲಿಮರಿಂದ ಆಗಲಿ ಅಂತ ಬಿಂಬಿಸುವಂಥ ಕಾಲದಲ್ಲಿ ಇಂಥ ಯುವಕರು ಉದ್ದೇಶಪೂರ್ವಕವಾಗಿ ಬುರ್ಕಾ ಹಾಕ್ಕೊಂಡು ತಿರುಗಾಡೋದ್ರಿಂದ ಜನಸಾಮಾನ್ಯರಿಗೆ ಒಂದೇಳು ಅಹಿತಕರ ಘಟನೆ ಆಗಿಲ್ಲ ಸರಿ, ಯಾವುದೇ CC ಕ್ಯಾಮ್ರಾದಲ್ಲಿ ಅಹಿತಕರ ಘಟನೆ ಜರುಗಿತ್ತಪ್ಪ ಅಂತಂದರೆ ಆ CC ಕ್ಯಾಮ್ರಾದಲ್ಲಿ ಅದು ಸೆರೆ ಹಿಡಿದಿತ್ತಪ್ಪ ಅಂತಂದರೆ ಇದು ಯಾವ ಮಟ್ಟಕ್ಕೆ ಹೋಗ್ತಿತ್ತು ಅಂಥೇಳಿ ಅದನ್ನು ತನಿಖಾಧಿಕಾರಿಗಳು ತನಿಖೆ ಮಾಡಬೇಕು. ಮತ್ತು ಇದರಲ್ಲಿ ಏನು ಯಾವುದೇ ಏನು ಕೂಲಂಕುಷವಾಗಿ ಯಾವ ನಿಷ್ಕಲ್ಮಶವಾಗಿ ಅದನ್ನು ಅಲ್ಲಿ ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಇವತ್ತು ನಾವು ಸಬ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಭೇಟಿಯಾಗಿ ನಾವು ಯಾರಿಗೆ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಮಾಡ್ರಿ ಹಂಗೆ ಅಂತಲ್ಲ, ಯಾಕೆಂದರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಘಟನೆಗಳು ಇದು ಒಂದೇ ಅಲ್ಲ, ಸಾಕಷ್ಟಿವೆ ನಾವು ಪಟ್ಟಿ ಮಾಡ್ಕೊಂಡಂದರೆ. ಅಂದರೆ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಇಡೀ ಭಾರತ ದೇಶದಲ್ಲಿ ಪಾಕಿಸ್ತಾನ ಧ್ವಜ ಎಲ್ಲಾದರೂ ಹಾರಿಸಿದಾರಪ್ಪ ಅಂತಂದರೆ ಅದು ಸಿಂದಗಿಯಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಅಲ್ಲೂ ಕೂಡ ಮತ್ತೆ ಅದೇ ಶ್ರೀರಾಮ ಸೇನೆ ಕಾರ್ಯಕರ್ತರು, ಇವತ್ತು ಅವ್ರ ಸೋದರ ಶ್ರೀರಾಮ ಸೇನೆ ಕಾರ್ಯಕರ್ತನೇ ಒಂದು ಕಾರ್ಯಕರ್ತ ಇದ್ದಾನೆ, ಮತ್ತು ಇವನು ಕೂಡ ಶ್ರೀರಾಮ ಸೇನೆ ಕಾರ್ಯಕರ್ತ. ಹೀಗಾಗಿ ಇದು ಉದ್ದೇಶಪೂರ್ವಕವಾಗಿ ಕಾಣಲಾಗತ್ತೈತಿ, ಅದಕ್ಕೆ ಇವ್ರ ಮೇಲೆ ಉದ್ದೇಶಪೂರ್ವಕವಾಗಿನೇ ಮಾಡಿದಾರಂತ ಮೇಲ್ನೋಟಕ್ಕೆ ಶ್ರೀರಾಮ ಸೇನೆ ಅವ್ರು ಏನು ಮಾಡ್ತಾರಲ್ಲ ಎಲ್ಲ ಉದ್ದೇಶಪೂರ್ವಕವಾಗಿನೇ, ನಾ ಕಡಖಂಡಿತವಾಗಿ ಹೇಳಕತ್ತೀನಿ ಶ್ರೀರಾಮ ಸೇನೆ ಅವ್ರು ಎಂದು ಶ್ರೀರಾಮ ಸೇನೆ ಟಾರ್ಗೆಟ್ ಅಲ್ಲ ಅನಧಿಕೃತ ಕೃತ್ಯಗಳನ್ನು ಕಡಖಂಡಿತವಾಗಿ ಅವ್ರು ಮಾಡುವಂಥ ಕೃತ್ಯಗಳು ಗೊತ್ತಿಲ್ಲ ನಿಮಗೆ ಏನು ಮಾಡಿದ್ದಾರೆ ಅವ್ರು ಪಾಕಿಸ್ತಾನ ಧ್ವಜ ಹಾರಿಸಿಲ್ವಾ? ಎಲ್ಲ ಮುಸ್ಲಿಮ್ರಿಗೆ ಎಷ್ಟೋ ಐತಕ ಎಷ್ಟೋ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡಿಲ್ವಾ? ಇಂಥ ಸಿಂದಗಿ ಶಾಂತ ನಗರದಲ್ಲಿ ಕೋಮುಗಲಭೆ ಸೃಷ್ಟಿಯಾಗಿದ್ದು ಯಾರಿಂದ? ಅದನ್ನೆಲ್ಲ ನಿಮ್ಗೆ ಮಾಧ್ಯಮದವ್ರಿಗೆ ಗೊತ್ತಿದೆಯಲ್ಲ, ಹೌದಲ್ಲ? ಅದಕ್ಕಾಗಿ ಇದು ಉದ್ದೇಶಪೂರ್ವಕವಾಗಿ ಶ್ರೀರಾಮ ಸೇನೆ ಅವರು ಇಂಥ ಕೆಲಸ, ಯಾಕಂದರೆ ಅವ್ರಿಗೆ ಕೊನೆಯದಾಗಿ ಏನಿಲ್ಲ ರೀ, ಆ ಶ್ರೀರಾಮ ಸೇನೆ ಸಂಘಟನೆಯನ್ನು ಬ್ಯಾನ್ ಮಾಡೋದು ನಾವು ಮೊದಲೇ ಹೇಳಿದ್ದೇವೆ. ಆ ಶ್ರೀರಾಮ ಸೇನೆ ಸಂಘಟನೆ ಬ್ಯಾನ್ ಮಾಡಿವರಿಗೆ ಕೂಡ ಇಂಥ ಘಟನೆಗಳು ನಡೆಯುವ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಶ್ರೀರಾಮ ಸೇನೆ ಸಂಘಟನೆ ಅದು ಹೆಂಗಪ್ಪ ಅಂತಂದ್ರೆ ಕೋಮುಗಲಭೆಗೆ ಮತ್ತೊಂದು ಹೆಸರು ಏನಾದರೂ ಇತ್ತಂದರೆ ಅದು ಶ್ರೀರಾಮ ಸೇನೆ ಸಂಘಟನೆ. ಸತ್ಯಮ್ಮ ಸರ್,
ನನ್ನ ಹೆಸರು ದಸ್ತಗಿರ್ ಮುಲ್ಲಾ ಅಂತೇಳಿ, ನಾನು ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಧನ್ಯವಾದ. ನಮಸ್ಕಾರ. ಡಾಕ್ಟರ್ ಯುವಕರು ಹೇಳ್ತದೆ ಅಲ್ಲ ಸುಳ್ಳು, ನಿಜವಾಗ್ಲೂ ಸುಳ್ಳು. ಯಾಕಂತಂದ್ರೆ ಬುದ್ಧಿವಾನ ಇದ್ದಪ್ಪ ಅಂದ್ರೆ ಅವ್ನು ಗುರ್ಕ ತಗೊಳಕ್ ಹೆಂಗ ಅದೆಲ್ಲ ಎನ್ಕ್ವೈರಿ ಮಾಡಬೇಕು ಡಿಪಾರ್ಟ್ಮೆಂಟ್ದವರು. ತಾವು ಕೂಡ ಮಾಧ್ಯಮದವರು ಅದ್ರ ಬಗ್ಗೆ ಇನ್ನು ಮುಂದೆ ನೋಡಬೇಕು. ಯಾಕೆ ಬುದ್ಧಿಮಾನ ಇದ್ದಪ್ಪ ಅಂದ್ರೆ ಅವ್ರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿ. ಫುಲ್ಲ ಹೆಂಗ್ ಬಿಟ್ರೆ ಅದು ತಪ್ಪಾಗುತ್ತಲ್ಲ. ಇವತ್ತು ಅದು ಮಾಡ್ಯಾ, ನಾಳೆ ಯಾರಿಗೋದು ಹೊಡಿತಾನೆ. ಹೊಡೋದಕ್ಕೆ ಮರ್ಡರ್ ಮಾಡಿಕೆ ಬುದ್ಧಿಮಾನ ಅಂತ ಹೇಳ್ತೀರಿ, ಅದೆಲ್ಲ ಸುಳ್ಳು. ಸುಳ್ಳು ಸುದ್ದಿ ಎಲ್ಲ ಸಭಿಸ್ಲಾಕ್ ಹೋಗ್ಬಿಟ್ರೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ನನ್ನ ದೊಡ್ಡ ಮನವಿ, ಶ್ರೀರಾಮ್ ಸೇನೆ ಅವರು ಈ ರೀತಿ ಮ್ಯಾಗ ಮ್ಯಾಗ ಮಾಡ್ತಾ ಇದ್ದಾರೆ. ದಯವಿಟ್ಟು ಶ್ರೀರಾಮ್ ಸೇನೆಯನ್ನು ಬ್ಯಾನ್ ಮಾಡಬೇಕು. ನಿಮ್ಮ ಮಗ ಕೂಡ ಶ್ರೀರಾಮ್ ಸೇನೆ ಯಾರು? ನಿಮ್ಮ ಟಾರ್ಗೆಟ್ ಕೂಡ ಶ್ರೀರಾಮ್ ಸೇನೆನಾ? ಇಲ್ಲ, ಟಾರ್ಗೆಟ್ ಅಂತಲ್ಲ, ಇದು ನಿಜವಾದ ಹಕ್ಕಿಕತ್ತು. ನೀವು ನೋಡ್ಬೋದು ಇತಿಹಾಸ ತೆಗೆದು ನೋಡಿದಾಗ ಯಾರೇ ಮಾಡಿದ್ರು ಅದು ಶ್ರೀರಾಮ್ ಸೇನೆ. ಆರ್ ಎಸ್ ಎಸ್ ನ ಒಂದು ಹುಡುಗ ಒಂದು ಯಾವುದೋ ಒಂದು ದೃಷ್ಟಿ ಇಟ್ಟುಕೊಂಡು ಕೃತ್ಯ ಮಾಡಲು ಪ್ರಯತ್ನಿಸಿದ್ದು. ನಮ್ಮ ಸಿಂಧಗಿಯ ಎಲ್ಲ ಯುವಕರು ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು. ವಿಷಯ ಏನಂತಂದ್ರೆ ಬುರ್ಕ ಹಾಕೊಂಬಂದು ಅನಧಿಕೃತ ಕೆಲಸಗಳು ಮಾಡ್ತಾ ಇದ್ದ, ಲೇಡೀಸನ್ನು ಚುಡಾಯಿಸ್ತಾ ಇದ್ದ ಮತ್ತು ದಾರು ಏನೋ ಕುಡ್ಲಾಕ್ ಹೊಂಟಿದ್ದ ಅಂತ ಸುದ್ದಿ ಐತಿ. ಅದು ಅದ್ರ ಬಗ್ಗೆ ಈಗ ಸೈಬರ್ ಸ್ಟೇಷನ್ ಹತ್ರ ಬಂದಿದ್ದೀವಿ, ಪ್ರಕರಣ ದಾಖಲಿಸ್ತೀವಿ. ಎಲ್ಲಿ ಹಿಡಿದಾರೆ ಅವನಿಗೆ? ಬಸ್ ಸ್ಟ್ಯಾಂಡ್ ಹತ್ರ, ಸಿಂಧಗಿ ಬಸ್ ಸ್ಟ್ಯಾಂಡ್ ಹತ್ರ. ಮತ್ತೇನು ಕೇಳ್ತೀನಿ?